ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫೌಂಡೇಶನಿಂದ. ಇಲ್ಲಿ ನಮ್ಮ ಒಬ್ಬರು ಸ್ಪೆಷಲ್ ರೈತರು ಇದ್ದಾರೆ, ಸೊ ಅವ್ರದ್ದು ಪರಿಚಯ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಬೇರೆ ರೈತರಿಗೆಲ್ಲ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಧನ್ಯಕುಮಾರ್ ಅಂತೇಳಿ, ಪಾಂಡವಪುರ ಟೌನ್ ಹಾರೋಹಳ್ಳಿ ಗ್ರಾಮದಲ್ಲಿ ವೃತ್ತಿನಲ್ಲಿ ವ್ಯವಸಾಯನೇ ಮಾಡ್ತಾ ಇದ್ದೀನಿ. ನಾವೆಲ್ಲ ಮಾಮೂಲಿ ಸಾಮಾಜಿಕ ಸೇವೆ ಎಲ್ಲನೂ ಮಾಡ್ತಾಯಿದ್ರಿ. ಬೇರೆ ಬೇರೆ ವ್ಯವಸಾಯದಲ್ಲಿ ಹಿಂದಿನ ನಮ್ಮ ತಂದೆ ಪೂರ್ವಿಕರು ಏನು ಅಜ್ಜಿ ಹಾಕ್ಕೊಟ್ಟಿದ್ರು ಅದೇ ಅಜ್ಜಿನಲ್ಲಿ ನಾವು ವ್ಯವಸಾಯ ಮಾಡ್ತಾ ಬಂದ್ವಿ. ಆದರೆ ಅದರಲ್ಲಿ ಲಾಭದಾಯಕವಾಗಿ ಏನು ಕಾಣ್ತಾ ಇಲ್ಲ ನಮಗೆ. ಭಾಳಷ್ಟು ಖರ್ಚು ಜಾಸ್ತಿ ಆಗ್ತಾ ಇದೆಯೇ ಹೊರತು ಆದಾಯ ನಮಗೆ ಹೆಚ್ಚು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಆದಾಯನ ಹೆಚ್ಚಿಗೆ ಪಡೆಯುವಂಥ ವಿಧಾನಗಳನ್ನ ನಾವು ಹುಡ್ಕೋದೇ ನಮ್ಮ ಕೆಲಸ ಆಗಿದೆ. ನಾವು ಎಲ್ಲಿ ಸೆಮಿನಾರ್ ಆಗಲಿ ಹೋಗೋದು, ಅಲ್ಲಿ ಚರ್ಚೆ ಮಾಡೋದು, ಅವೆಲ್ಲ ನೋಡೋದು ಮಾಡ್ತಾನೆ ಬಂದಿದ್ದೀವಿ. ಇತ್ತೀಚೆಗೆ ನಮಗೆ ಗಂಗಾಧರ್ ಸರ್ ಅವರು ಪರಿಚಯ ಆಗಿದ್ದರು. ಅವರು ಭಾಳ ದಿನದಿಂದಲೂ ಹೇಳ್ತಾನೆ ಇದ್ದರು, ನಾವು ಈ ರೈತರಿಗೆ ಮೋಸ ಮಾಡೋರೇ ಜಾಸ್ತಿ, ಯಾವುದನ್ನು ನಂಬ್ತಾ ಇರಲಿಲ್ಲ ನಾವು. ನಾನು ಎಲ್ಲೋದ್ರೂ ಕೂಡ ಈ ಥರ ಆರ್ಗ್ಯಾನಿಕ್ ಬಗ್ಗೆ ಏನಾದ್ರು ಹೇಳಿದ್ರೆ ನಾನೊಂದು ಚಾಲೆಂಜ್ ಹಾಕುವೆ, ಒಂದು ಎಕರೆ ಜಮೀನು ಬಿಟ್ಕೊಳ್ಬಿಡ್ತೀನಿ, ನೀವು ಬೆಳೆ ತೋರಿಸಿ ಆಮೇಲೆ ನಾನು ಬಳಸ್ತೀನಿ ಅಂತ ಹೇಳುವೆ. ಆದರೂ ಕೂಡ ಅವರು ಹ್ಞೂ ಅಂತ ಅಂತೋಗೋರು, ಆದರೆ ಇನ್ನೊಂದು 15 ದಿನದಲ್ಲಿ ಅವ್ರು ಪತ್ತೆನೇ ಇರ್ತಿರ್ಲಿಲ್ಲ. ಆದರೆ ಗಂಗಾಧರ್ ಸರ್ ಒಂದು ಸಾರಿ ಅವ್ರ ಸಾಹೇಬ್ರನ್ನ ಭೇಟಿ ಮಾಡಿಸಿ ಇಲ್ಲ ಇದನ್ನು ನೀವು ಹಾಕಿ ನೋಡಿ ಅಂತೇಳಿ ಒಂದು ಸಾರಿ ನನಗೆ ಕೊಟ್ಟರು. ನಾನು ಒಂದು ರೀತಿ ಬಲವಂತಿಕೆ ತೊಗೊಂಡೆ ಅಂತೇಳಿ, ಬಲವಂತಿಕೆ ತೊಗೊಂಡು ನಂದೆಲ್ಲ ಡ್ರಿಪ್ ಇರಿಗೇಷನ್ ಇದ್ದಿದ್ದರಿಂದ ನನಗೇನು ತೊಂದರೆ ಆಗ್ತಿರಲಿಲ್ಲ. ಅವ್ರು ಹೇಳಿದ ಪದ್ಧತಿನಲ್ಲಿ 5 ದಿನ ಅದನ್ನು ಬಳಸಿ ಒಂದು ತಿಂಗಳು ನೋಡಿದ್ಮೇಲೆ ಒಂದು ತಿಂಗಳಿಗೆ ಒಂದು ಸ್ವಲ್ಪ ರಿಸಲ್ಟ್ ಕಾಣ್ತು. ಯಾಕೆಂದರೆ ನಾನು ಅದನ್ನು ಕಬ್ಬಿಗೆ ಬಳಸಿದ್ದೆ. ನಾನು ಅದನ್ನು ಒಂದು ಡೋಸ್ ಕೊಟ್ಟಾಗ ಅದು ಬಂದದ ಕಲರ್ ನೋಡಿದ್ರೆ ನಾನು ಇಷ್ಟು ಕಲರ್ ತರೋಕ್ಕೆ 4-5 ಮೂಟೆ ಕಾಂಪ್ಲೆಕ್ಸ್ ಕೊಡಬೇಕಾಗಿತ್ತು, ಎಷ್ಟು ದುಡ್ಡು ಆಗ್ತಿತ್ತು. ಇದು ಒಂದೇ ತಿಂಗಳಿಗೆ ಡೆವಲಪ್ ಆಗಿದೆಯಲ್ಲ. ಮತ್ತು ಕಬ್ಬು ಪೈರೆಲ್ಲ ಕೆಂಚಿಗಿತ್ತು, ಅದೆಲ್ಲ ಗ್ರೀನ್ ಬಂದ್ಬಿಡ್ತು. ನನಗೆ ಭಾಳ ಏನೋ ಭಾಳ ವ್ಯತ್ಯಾಸ ಆಗಿ ಸುಲಭ ಅಂತ ಅನ್ನೋಂಗೆ ಕಾಣಿಸ್ತು. ತರ್ಗೆ ಮತ್ತೆ 2ನೇ ಡೋಸ್ನ ಅವ್ರಿಗೆ ಫೋನ್ ಮಾಡಿ ನಾನೇ ತರಿಸ್ಕೊಂಡೆ, 2ನೇ ಡೋಸ್ ಕೊಟ್ಟೆ. ನನಗೆ ಭಾಳ ಖುಷಿ ಆಗ್ತಾ ಇದೆ, ಒಂದಷ್ಟು ರಿಸಲ್ಟ್ ಕಾಣ್ತಾ ಇದೆ. ಒಂದು ಡೋಸ್ಗೆ ಆದರೆ ನಾನು 10 ಏಜ್ ನೋಡೋವರೆಗೂ ನಾನು ಏನು ಹೇಳಿಕೆ ಕೊಡಲ್ಲ. ಅಂದರೆ ಇವತ್ತಿಗೆ ಇವತ್ತೊಂದು ಮಟ್ಟಕ್ಕೆ ಏನು ವ್ಯತ್ಯಾಸ ಆಗಿದೆ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನನಗೆ 10 ಏಜಲ್ಲೇ ನಮ್ಮ ಅದೇನು ಕೆಲಸ ಮಾಡಿದೆ ಅನ್ನೋದು, ನಾನು ಇದುವರೆಗೂ ಬೆಳೀತಿದ್ದಂಥ ಕಬ್ಬಲ್ಲಿ ಎಷ್ಟು ಇಳುವರಿ ಬರ್ತಿತ್ತು, ಇದನ್ನು ಬಳಸಿದ ಮೇಲೆ ಎಷ್ಟು ಇಳುವರಿ ಬರ್ತದೆ ಅಂತ ಗೊತ್ತಾಗದೆ ನನಗೆ ಕಬ್ಬು ಕಡಿದ ಮೇಲೆ. ಅಲ್ಲಿವರೆಗೂ ಬೇಡ ಅಂದರೆ, ಆದರೂ ಇವತ್ತು ಏನು ಪ್ರಸ್ತುತ ನಿಮಗೆ ಎಷ್ಟು ವ್ಯತ್ಯಾಸ ಕಂಡಿದೆ ಅಷ್ಟು ಹೇಳಿ ಅಂದರು. ಹೇಳ್ತಾ ಇದ್ದೀನಿ ನಿಜ, ಇವತ್ತು ನಮ್ಮ ರೈತರುಗಳು ಇಂಥವೆಲ್ಲವನ್ನು ಬಳಸ್ಕೊಳ್ಳೇಬೇಕಾಗಿದೆ. ಅಪ್ಪ ಹಾಕಿದ ಆಲದ ಮರಕ್ಕೆ ಹತ್ತಕೊಳ್ಳೋದು ಬೇಡಿ, ನಾವು ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡ್ಕೊಂಡು ಆದಾಯ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಇವ್ರು ಕೊಟ್ಟಿರ್ತಕ್ಕಂಥ ಆರ್ಗ್ಯಾನಿಕ್ ಏನಿದೆ ಅದು ತುಂಬ ವರ್ತ್ ಕಾಣ್ತಾ ಇದೆ. ಮತ್ತು ನಾನು ಇಲ್ಲಿ ಈಗ ನಿಂತಿರೋ ಜಾಗದಲ್ಲಿ ಅಡಿಕೆಗೆ 1 ಡೋಸ್ ಮಾತ್ರ ಕೊಟ್ಟಿದ್ದೀನಿ, ಇನ್ನೂ ಒಂದು 20 ಡೇಸ್ ಆಗಿದೆ ಅಷ್ಟೇ ಇದು ಕೊಟ್ಟು. ಆದರೆ ನನ್ನ ಪಕ್ಕದಲ್ಲಿ ನನ್ನ ತಮ್ಮನೂ ಕೂಡ ನೆಟ್ಟಿದ್ದಾನೆ, ಅವನೇನು ಬಳಸಿಲ್ಲ. ಆ ಗಿಡಕ್ಕೂ ನನ್ನ ಗಿಡಕ್ಕೂ ವ್ಯತ್ಯಾಸ ನೋಡಿದಾಗ ಇಲ್ಲೂ ಕೂಡ ನನಗೆ ಒಳ್ಳೆ ಫಲಿತಾಂಶ ಕಾಣ್ತಾ ಇದೆ. ಸೊ ಈ ಕಡೆ ಇರೋದು ಕೆಮಿಕಲ್ಲು, ನಮ್ಮದು ಯೂಸ್ ಮಾಡಿಲ್ಲ ಇನ್ನು. ಈ ಲೈನಿಂದ ಈ ಕಡೆ ಇರೋದು ಯೂಸ್ ಮಾಡಿದ್ದೀರಿ. ಸೊ ಇಲ್ಲೇ ನೋಡಿ ನಿಮಗೆ ಡಿಫ್ರೆನ್ಸು, ಫುಲ್ ಹಸಿರಾಗಿದೆ. ಜಸ್ಟ್ 20 ಡೇಸ್ ಆಯ್ತು ಹಾಕಿ. ಎಷ್ಟು ಸರಿ ಕೊಟ್ಟಿದ್ದೀರಿ ಸರ್? ಒಂದೇ ಸರಿ ಕೊಟ್ಟಿರೋದು. ಎಷ್ಟು ದಿನ ಆಗಿದೆ ಸರ್? ಈಗ ಒಂದು 20 ದಿವಸ ಆಗಿದೆ ಇದು ಕೊಟ್ಟು. ನನ್ನ ತಮ್ಮ ಏನು ಕೊಟ್ಟಿಲ್ಲ. ಆ ಗಿಡಕ್ಕೂ ಈ ಗಿಡಕ್ಕೂ 20 ದಿವಸಕ್ಕೆ ನನ್ನ ಗಿಡ ಎಲ್ಲ ಡೆವಲಪ್ ಕಾಣ್ತಾ ಇದೆ, ತುಂಬ ಗ್ರೋತ್ ಆಗಿ ಕಾಣ್ತಾ ಇದೆ. ಇಲ್ಲೂ ಕೂಡ ನನಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಹಂಗಾಗಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೆ ನಾನು ಅವ್ರನ್ನ ಜಮೀನಲ್ಲಿ ತೋರಿಸ್ಬಿಟ್ಟು 2ನೇ ತಿಂಗಳು ಕೊಟ್ಟ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದನ್ನೇ ಕೊಡೋಣ ಅಂತಿದ್ದೀನಿ. ಎಲ್ಲ ಏನು ಕೆಮಿಕಲ್ಲು ಮತ್ತು DAP ಪೊಟಾಸು ಇವೇನೇನೋ ತಂದು ಮೂಟೆಗಟ್ಟಲೆ ಹಾಕೋ ಬದಲು ಸುಲಭದಲ್ಲಿ ಕೆಲಸನೂ ಆಗ್ತಾಯಿದೆ, ತುಂಬ ಕಡಿಮೆ ರೇಟಲ್ಲೂ ಆಗ್ತಾಯಿದೆ. ಹಂಗಾಗಿ ಇದನ್ನು ಬಳಸಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದೆ. ಸರ್ 1.5 ಸಾವಿರ ಒಂದು ಡೋಸ್ಗೆ ಆಗ್ತಾಯಿದೆ, 1 ಎಕರೆಗೆ ಬಳಸ್ಬೋದು ಅಂತ ಹೇಳಿದ್ದಾರೆ. ಅದ್ರ ರೀತಿಯಲ್ಲೇ ಬಳಸ್ತಾ ಇದ್ದೀನಿ. ಪ್ರಯತ್ನ ಆಗ್ತಾಯಿದೆ, ಯಾಕೆಂದರೆ 1 ಮೂಟೆ DAP 20-25 ತೊಗೊಂಡ್ರೆ 1.5 ವರ್ಷದವರೆಗೆ ಕಡಿಮೆ ಇಲ್ಲ. ಆದರೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ. ನಾವು ಯಾವಾಗ ರಾಸಾಯನಿಕ ಗೊಬ್ಬರನ ನಾವು ಬಳಸಿದ್ರೆ ಇವತ್ತು ಅದು ಕಲರ್ ಕೊಡ್ಬೋದು, ಆದರೆ ಮುಂದೊಂದು ದಿನ ಆ ಗಿಡಕ್ಕೆ ನಾನಾ ರೋಗಗಳು ಬರ್ತವೆ ಅನ್ನೋದು
ಸಾಕಷ್ಟು ಯೂಟ್ಯೂಬ್ಗಳಲ್ಲೋ ಇಲ್ಲ ಜನಗಳ ಅಭಿಪ್ರಾಯದಲ್ಲೋ ನಾನು ತಿಳ್ಕೊಂಡಿದ್ದೀನಿ, ಇದರಲ್ಲಿ ಅಂಥ ರೋಗಗಳೇನು ಬರಲ್ಲ, ಒಳ್ಳೆ ಇಳುವರಿ ಬರ್ತದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇತ್ತಾಗೆ ಈ ಕಡೆ ಹೆಚ್ಚು ಒಲವು ಕೊಡ್ತಾ ಇದ್ದೀನಿ, ಮುಂದೆ ನೋಡೋಣ. ಸರ್, ಇವಾಗ ನೀವು ತೋರಿಸ್ತಾ ಇದ್ರಿ ಮಣ್ಣಲ್ಲಿ ಏನು ಚೇಂಜ್ ಆಗಿದೆ ಅಂತ. ಇವಾಗ ನಾವು ಹಾಕಿ ಇವಾಗ ನಿಮ್ದು ಎಷ್ಟು ದಿನ ಆಯ್ತು ಅಂದ್ರಿ? 20 ದಿನ ಆಗಿದೆ. 20 ದಿನ ಆಯ್ತು ಅಂದ್ರೆ, ಸೊ ಇಲ್ಲಿ ಮಣ್ಣಲ್ಲಿ ಏನು ಚೇಂಜಸ್ ಆಯ್ತು ಅಂತ ನೀವು ಹೇಳ್ತಾ ಇದ್ರಿ ನಮಗೆ, ಅದ್ರ ಬಗ್ಗೆ ಹೇಳಿ ಸರ್. ಮೊದಲಿಗೆ ನಾವು ಗಿಡ ಮಾಡುವಂಥ ಸಂದರ್ಭದಲ್ಲಿ ಇಷ್ಟು ಏನು ಒಳಗಡೆ ಕೀಟಗಳು, ಎರೆಹುಳಗಳು ಮತ್ತು ಜೀವಾಣುಗಳು ಮಣ್ಣನ್ನು ಮುದು ಕೊಡ್ತಾ ಇದೆ ಅಂದರೆ ಎಲ್ಲ ಮೆದುವಾಗಿ ಅಂದ್ರೆ ಕೈಲೇ ಹಿಂಗೆ ಅಂದ್ಬಿಡ್ಬೋದು, ಕೆರೆದು ಬಿಡ್ಬೋದು ಆ ಮಟ್ಟಿಗಿದೆ. ಆವಾಗ ನಾವು ಕಳಕಕ್ಕೆ ತಗೊಂಡು ಹೊಡಿಬೇಕಾಯಿತು, ಕಳಕಕ್ಕೆ ತಗೊಂಡು ಹೊಡೆದ್ರು ಕೂಡ ಚಕ್ ಚಕ್ಕಿ ಹಿಂಗೆ ಇಷ್ಟಾಗಲೇ ಹೇಳ್ತಿತ್ತು. ಇವತ್ತು ಕೈಲೇ ಹಿಂಗೆ ಅಂದ್ಬಿಟ್ರು ಗುಳಿ ಎಲ್ಲ ಕ್ಲೀನ್ ಆಗಿಬಿಡ್ತದೆ, ಅಷ್ಟು ಮೃದುವಾಗಿದೆ ಮಣ್ಣು. ಹಂಗಾಗಿ ಅದು ವ್ಯತ್ಯಾಸನೇ ಗೊತ್ತಾಗ್ತಾ ಇದೆ. ಮೊದಲು ಗಿಡ ಸುತ್ತ ಯಾವ ಗುಳ್ಳೆನೂ ಹೇಳ್ತಿರ್ಲಿಲ್ಲ, ಈಗೆಲ್ಲ ಗುಳ್ಗುಳ್ಳೆ ಹಂಗೆ ಮಣ್ಣು ಮೇಕ್ ಹೇಳ್ತಾ ಇದೆ. ಮತ್ತು ಎರಡನೇ ಡೋಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ನಾನು ಅದಕ್ಕೆ ಎರಡನೇ ಡೋಸ್ ಕೊಡೋಕ್ಕೆ ಅವ್ರ ಹತ್ರ ಹೇಳಿ. ಇವಾಗ ಏನಾಗುತ್ತೆ, ಭೂಮಿಲಿ ಯಾವಾಗ ಏರೇಷನ್ ಕಮ್ಮಿ ಇರುತ್ತೆ ಸೊ ಅವಾಗ ನಿಮಗೆ ಅನರೋಬಿಕ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಏರೋಬಿಕ್ ಬ್ಯಾಕ್ಟೀರಿಯಾಸು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಅಂಡ್ ಫಂಗಿ ಏನು ಮಾಡುತ್ತೆ ಅಂದರೆ, ಬೇರಲ್ಲಿ ಕೂತ್ಕೊಂಡಿರೋ ಅಂತ ಅಲ್ಲಿ ತಿನ್ನೋ ಅಂಥ ಹುಳಗಳಿರುತ್ತೆ, ಕಣ್ಣು ಕಾಣಿಸೋ ನೆಮಿಟೋಡ್ಸ್ ಇರುತ್ತೆ, ಗೊಣ್ಣೆ ಹುಳ ಇರ್ಬೋದು, ವೈಟ್ ಗ್ರಬ್ ಅಂತೀರಿ ನಾವು. ಸೊ ಇದನ್ನೆಲ್ಲ ಸಾಯಿಸುತ್ತೆ. ಸೊ ಹಾಗಾಗಿ ನಿಮ್ಮ ವೈರಸ್ಸು ಬರದೇ ಇರೋ ಅಂಥ ಬೇರಲ್ಲಿ ಎಲ್ಲ ಕೂತ್ಕೊಂಡು ಜೀವಾಣಿಗಳು ವೈರಸ್ಸು ಬರಲ್ಲ, ತುಂಬ ಎನ್ಹಾನ್ಸ್ ಆಗಿ ರೂಟ್ಸ್ ಎಲ್ಲ ಡೆವಲಪ್ ಆದಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಇದೇ ಥರ ಅಪ್ಡೇಟ್ ಮಾಡ್ತಾ ಇರ್ತೀರಿ. ದಯವಿಟ್ಟು ಎಲ್ಲರೂ ಸಾವಯವ ಕೃಷಿಗೆ ಕನ್ವರ್ಟ್ ಆಗಿ ಕೆಮಿಕಲ್ ಫಾರ್ಮಿಂಗ್ ಸ್ಟಾಪ್ ಮಾಡಿ, ಎಲ್ಲ ಕೆಮಿಕಲ್ ಯೂಸ್ ಮಾಡಿ ಭೂಮಿನೂ ಹಾಳಾಗ್ತಾ ಇದೆ, ಮನುಷ್ಯಂಗೂ ಕ್ಯಾನ್ಸರು ಎಲ್ಲ ಥರ ಜಾಸ್ತಿ ಆಗ್ತಾ ಇದೆ ರೋಗಗಳು. ಸೊ ಹಾಗಾಗಿ ಒಬ್ಬ ರೈತ ಆರ್ಗ್ಯಾನಿಕ್ ಮಾಡಿದ್ರೆ ಲಕ್ಷಾಂತರ ಜನದ ಜೀವ ಉಳಿಸ್ದಂಗೆ ಲೆಕ್ಕ. ಸೊ ಹಾಗಾಗಿ ನೀವು ಉಳ್ಕೊಳ್ಳಿ, ಬೇರೆಯವ್ರ ಜೀವನ ಉಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.